ಯಕ್ಷಗಾನ ಕಲೆಗೆ ಸಾಕಷ್ಟು ಕೊಡುಗೆ ನೀಡಿ ತಮ್ಮದೇ ಆದ ಛಾಪು ಒಂದು ಮೈಲಿಗಲ್ಲನ್ನು ಸ್ಥಾಪಿಸಿದಂತಹ ಕಲಾವಿದರನ್ನ ಸುದ್ದಿ ಟಿವಿಯ ತೆರೆಯ ಮೇಲೆ ತರುವಂತಹ ನಮ್ಮ ಪುಟ್ಟ ಪ್ರಯತ್ನವೇ ಯಕ್ಷರಂಗ ಕಾರ್ಯಕ್ರಮ ನಾನು ಸೌಮ್ಯಶ್ರೀ ಮಾರ್ನಾಡ್ ಬಣ್ಣ ಬಣ್ಣದ ಮುಖವರ್ಣಿಕೆಯ ರಾಕ್ಷಸ ವೇಷದಲ್ಲಿ ರಂಗಸ್ಥಳವನ್ನು ಹೊಕ್ಕು ಒಂದು ನಾಲ್ಕು ಕಂಬಗಳ ಮಧ್ಯೆ ಮಾಯಾಲೋಕವನ್ನೇ ಸೃಷ್ಟಿಸುವಂತಹ ಒಂದು ಅಪೂರ್ವವಾದ ಶರೀರ ಶಾರೀರ ಹಾಗೆ ಅಭಿನಯದ ಮೂಲಕ ಕಲಾಭಿಮಾನಿಗಳನ್ನು ಬೆರಗುಗೊಳಿಸುವಂತಹ ಉಬರಡ್ಕ ಉಮೇಶ್ ಶೆಟ್ಟಿ ಅಂದರೆ ಯಾರಿಗೆ ಗೊತ್ತಿರಲ್ಲ ಹೇಳಿ ಹೌದು ಇವತ್ತು ನಮ್ಮ ಯಕ್ಷರಂಗ ಕಾರ್ಯಕ್ರಮದ ಅತಿಥಿ ಉಬರಡ್ಕ ಉಮೇಶ್ ಶೆಟ್ರು ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಉಬರಡ್ಕ ಉಮೇಶ್ ಶೆಟ್ಟಿ ಅವರು ನಾಲ್ಕು ದಶಕಕ್ಕೂ ಹೆಚ್ಚು ಕಾಲ ಧರ್ಮಸ್ಥಳ ಮೇಳದಲ್ಲಿ ಒಂದು ಪ್ರಧಾನ ಪಾತ್ರಧಾರಿಯಾಗಿ ವೇಷಧಾರಿಯಾಗಿ ಮೆರೆದಂಥವರು ಇವರ ಪುಟ್ಟ ಪರಿಚಯದ ಒಂದು ವಿಡಿಯೋ ತುಣುಕು ಇಲ್ಲಿದೆ ನೋಡ್ಕೊಂಡು ಬನ್ನಿ ಹೊಳೆಯುವ ಕಂಗಳ ಮೂಲಕ ಕಲೆಯನ್ನು ಬೆಳಗಿಸಿದ ಶ್ರೇಷ್ಠ ಕಲಾವಿದ ಸಚ್ಚಾರಿತ್ರವಂತ ಅಷ್ಟೇ ಅಲ್ಲ ತಮ್ಮ ಕಲೆಯಿಂದ ನೋಡುಗರನ್ನ ನಿಬ್ಬೆರೆಗಾಗಿಸಿ ಯಕ್ಷಗಾನ ಕಲೆಗೆ ಜೀವನವನ್ನೇ ಮುಡಿಪಾಗಿಟ್ಟ ಶ್ರೇಷ್ಠ ಕಲಾವಿದ ಉಬರಡ್ಕ ಉಮೇಶ್ ಶೆಟ್ಟಿ ವೇಷ ಅವರು ನಾನು ನೋಡ್ತಾ ಇರುವಾಗ ಪುಂಡು ವೇಷಗಳನ್ನೆಲ್ಲ ಮಾಡಿ ಒಳ್ಳೆ ಹಾರ್ತಾ ಎಲ್ಲ ಇದ್ದರು ಆಮೇಲೆ ಬೆಳೆಯುತ್ತಾ ಬೆಳೆಯುತ್ತಾ ದೊಡ್ಡ ದೊಡ್ಡ ವೇಷಗಳನ್ನು ಮಾಡ್ತಾ ಹೋದರು ಒಬ್ಬ ನಾರಾಯಣ ಹೆಗಡೆ ಅವರ ಉತ್ತರಾಧಿಕಾರಿಯಾಗಿ ಧರ್ಮಸ್ಥಳ ಮೇಳದಲ್ಲಿ ಅಣ್ಣಪ್ಪ ಕಂಸ ಇತ್ಯಾದಿ ಒಳ್ಳೊಳ್ಳೆಯ ಎದುರು ವೇಷ ಅಂತ ಹೇಳೋದು ಅದೇಕ್ಷಗಾನದಲ್ಲಿ ಅದನ್ನೆಲ್ಲ ಮಾಡುತ್ತಾ ಬೆಳೆದರು ಹೌದು ಉಬರಡಕ ಉಮೇಶ್ ಶೆಟ್ಟಿ ಅವರು ಧರ್ಮಸ್ಥಳ ಮೇಳವೊಂದರಲ್ಲೇ ನಲವತ್ಮೂರು ವರ್ಷಗಳ ಕಾಲ ವೃತ್ತಿ ಕಲಾವಿದರಾಗಿ ದುಡಿದಿದ್ದಾರೆ ಇದೀಗ ಅತಿಥಿ ಕಲಾವಿದರಾಗಿ ವಿವಿಧ ಮೇಳಗಳಲ್ಲಿ ಪಾತ್ರವನ್ನ ಮಾಡುತ್ತಾ ತಮ್ಮ ಕಲಾ ನೈಪುಣ್ಯತೆಯನ್ನ ಮೆರೆಯುತ್ತಿದ್ದಾರೆ ತಾಲೂಕಿನ ಉಬರಡಕದಲ್ಲಿ ಸಾವಿರದ ಒಂಬೈನೂರ ಐವತ್ತೆಂಟು ಜುಲೈ ಹದಿನೈದರಂದು ಹುಟ್ಟಿದ ಉಮೇಶ್ ಶೆಟ್ಟಿ ಶಾಲಾ ವಿದ್ಯಾಭ್ಯಾಸದ ಬಳಿಕ ಧರ್ಮಸ್ಥಳ ಕೇಂದ್ರದಲ್ಲಿ ಪಳಗಿದ್ದವರು ಮೇಳದ ಕಡಿಮೆ ಸಂಬಳದಲ್ಲಿ ದುಡಿದುಕೊಂಡೇ ಅವಿನಾಶ್ ಆದರ್ಶ್ ಎಂಬ ಇಬ್ಬರು ಗಂಡು ಮಕ್ಕಳನ್ನ ಬೆಳೆಸಿದ್ರು ಚೌಕಿಯಲ್ಲಿ ತಾನಾಯ್ತು ತನ್ನ ಕೆಲಸವಾಯ್ತು ಅಂತಿರುವ ಶಿಸ್ತಿನ ಮನುಷ್ಯ ರಂಗಕ್ಕೆ ಪ್ರವೇಶವಾದ ಕೂಡಲೇ ಖಳನಾಯಕನ ಛಾಯೆಯನ್ನ ರಂಗಸ್ಥಳದಲ್ಲಿ ಹಾಗೆ ಪ್ರೇಕ್ಷಕರ ಮನದಲ್ಲಿ ತುಂಬಬಲ್ಲ ಸಮರ್ಥ ಕಲಾವಿದ ಲ್ಲಿ ಯಾವುದೇ ಯಕ್ಷಗಾನ ನಡೆಯ ನಡೀತಾ ಇದ್ರೂ ಅದರಲ್ಲಿ ವಿಶೇಷವಾಗಿ ಧರ್ಮಸ್ಥಳ ಮೇಳದ ಯಕ್ಷಗಾನ ನಡೆದರೆ ಅದರಲ್ಲಿ ಒಬ್ಬರಡು ಕೋಮೇಶ್ವರ್ ಶೆಟ್ಟಿಯವರ ಪ್ರಧಾನ ಪಾತ್ರ ಭೂಮಿಕೆ ಅದು ಇದ್ದೇ ಇರ್ತದೆ ಹಾಗೆ ಅವರ ಕಿರೀಟ ವೇಷಗಳು ಅವರ ಪುಂಡು ವೇಷಗಳು ಸರ್ವೇ ಸಾಧಾರಣವಾಗಿ ಎಲ್ಲ ರೀತಿಯ ವೇಷಗಳನ್ನು ಮಾಡ್ತಾರೆ ಆಮೇಲೆ ತಾಳಮದ್ರೆಗಳಲ್ಲಿ ಕೂಡ ಅರ್ಥ ಹೇಳೋದ್ರಲ್ಲಿ ಅವರು ಎತ್ತಿದ ಕೈ ಎಲ್ಲರಿಂದಲೂ ಉತ್ತಮ ಕಲಾವಿದ ಉತ್ತಮ ವ್ಯಕ್ತಿ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಉಬರಡ್ಕ ಉಮೇಶ್ ಶೆಟ್ಟಿಯವರ ಕಲಾಪಯಣಕ್ಕೊಂದು ಸುದ್ದಿ ಟಿವಿಯ ಸಲಾಂ ಸರಿ ಈಗಷ್ಟೇ ವಿಡಿಯೋ ನೋಡ್ಕೊಂಡು ಬಂದ್ವಿ ಸಾಕಷ್ಟು ಕುತೂಹಲ ಅನಿಸೋದು ಇಷ್ಟೊಂದು ಹೆಸರು ಬರ್ತಾ ಇದೆ ಈಗ ಅಂದ್ರೆ ರಂಗದಲ್ಲಿ ಸತತ ನಲವತ್ತೈದು ವರ್ಷಗಳ ಕಾಲ ಮೆರಿತಾ ಇದ್ದೀರಾ ಈಗ ಒಂದು ಹೆಸರು ನಿಮ್ಮದೇ ಆದ ಅಭಿಮಾನಿಗಳು ಎಲ್ಲರೂ ಹುಟ್ಟಿಕೊಂಡಂತ ಸಮಯದಲ್ಲಿ ನೀವು ವೇಷಕ್ಕೆ ನಿವೃತ್ತಿ ಹೊಂದಲಿಕ್ಕೆ ಕಾರಣ ಏನು ಅಂತ ಕಲಾವಿದನಿಗೆ ಅನಾರೋಗ್ಯ ಉಂಟಾಗುವುದು ಸಹಜ ರಂಗದಲ್ಲಿ ಕುಣಿದು ಕುಣಿದು ಆತ ತುಂಬಾ ಬಳಲಿರ್ತಾನೆ ರಂಗಕ್ಕೆ ಬಂದಾಗ ಅವ ಪಾತ್ರವೇ ಆಗಬೇಕೇ ಹೊರತು ಅವ ಸಾಮಾನ್ಯನಾಗಿ ಅಲ್ಲಿ ಕಾಣಿಸಿಕೊಳ್ಳಬಾರದು ಪ್ರೇಕ್ಷಕನ ರಂಜಿಸುವಂತಹ ಎಲ್ಲ ಶಕ್ತಿಗಳನ್ನು ನಾವು ಮೈಗೂಡಿಸಿಕೊಂಡಿರಬೇಕು ದೀರ್ಘಕಾಲದವರೆಗೆ ವಿಶ್ರಾಂತಿ ಇಲ್ಲದಂತಹ ಕಲಾವಿದ ಕಾಲ್ನೋವಿಂದಲೋ ಬಳಲಿರ್ತಾನೆ ಆ ಕಾರಣದಿಂದಲೇ ಪ್ರೇಕ್ಷಕರ ಮನಮುಟ್ಟುವ ಸ್ಥಿತಿಯಲ್ಲಿ ನಾವಿಲ್ಲ ಎನ್ನುವ ಆ ಹಂತದಲ್ಲಿ ಕಲಾವಿದನಾದವ ನಿವೃತ್ತಿ ಹೊಂದಲೇಬೇಕು ರಂಗದಲ್ಲಿ ನಿರಂತರ ನಲವತ್ತ್ಮೂರು ವರ್ಷಗಳ ತನಕ ಒಂದೇ ಮೇಳದಲ್ಲಿ ನಾನು ದುಡಿದವ ಶ್ರೀ ಕ್ಷೇತ್ರ ಧರ್ಮಸ್ಥಳ ಪೂಜಾ ಧರ್ಮಾಧಿಕಾರಿಗಳು ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆಯವರ ನೇತೃತ್ವದಲ್ಲಿ ನಡೆಯುವಂಥ ಧರ್ಮಸ್ಥಳ ಮೇಳದಲ್ಲಿ ಎಪ್ಪತ್ತೊಂದನೇ ಇಸ್ವಿಯಿಂದ ಸಾವಿರದ ಒಂಬೈನೂರ ಈಗ ಎರಡು ಸಾವಿರದ ಹದಿನೇಳರ ತನಕ ನಾನಿದ್ದೆ ಕಾಲು ನೋವು ಆರಂಭವಾಯಿತು ಆ ಕಾರಣದಿಂದ ನಿವೃತ್ತಿಯನ್ನು ಕೇಳಿದೆ ಅನಿವಾರ್ಯವಾಗಿ ಒಪ್ಪಿಗೆ ಇಲ್ಲದೇ ಇದ್ದರೂ ನಿನ್ನ ಆರೋಗ್ಯ ಸ್ಥಿತಿಯನ್ನು ನೀನು ನೋಡಿಕೊ ಅಂತ ನನಗೆ ಬಿಡುಗಡೆಗೆ ಒಪ್ಪಿಗೆ ಕೊಟ್ಟರು ಆ ಕಾರಣದಿಂದ ನಿರಂತರ ದುಡಿಯುವುದನ್ನು ಬಿಟ್ಟು ಈಗ ಆಗಾಗ ಅತಿಥಿಯಾಗಿ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುತ್ತೇನೆ ಖಂಡಿತ ಸರ್ ಹಾಗೆ ಒಂದು ಬಾಲಗೋಪಾಲ ವೇಷದಿಂದ ಹಿಡಿದು ಸಮರ್ಥ ಎದುರು ವೇಷಧಾರಿ ಆಗಿರುವವರೆಗೆ ನಿಮ್ಮ ಈ ಕಲಾಪಯಾಣ ನಿಜಕ್ಕೂ ಪ್ರತಿಯೊಬ್ಬರಿಗೂ ಮಾದರಿ ಸೊ ಈ ಕಲಾಪಯಾಣದ ಬಗ್ಗೆ ಏನು ಹೇಳ್ತೀರಾ ಸರ್ ಕಲಾವಿದನಾದವ ಹಂತ ಹಂತ ಆಗಿ ಮೇಲೆ ಇರಬೇಕು ಮಾಳಿಗೆಯನ್ನು ಏರುವುದಕ್ಕೆ ಒಮ್ಮೆಲೆ ಆಗುವುದಿಲ್ಲ ಒಂದೊಂದೇ ಮೆಟ್ಟಲನ್ನು ಹತ್ತಬೇಕು ಹಾಗೆ ಕಲಾವಿದ ಸಿದ್ಧಿ ಮತ್ತು ಪ್ರಸಿದ್ಧಿಯನ್ನು ಪಡೆಯಬೇಕು ಅಂತಿದ್ದರೆ ಒಂದೊಂದೇ ವೇಷವನ್ನು ಮಾಡ್ತಾ ಮಾಡ್ತಾ ಅದರನ್ನು ಪ್ರೇಕ್ಷಕನಿಗೆ ಮನಮುಟ್ಟುವ ಹಾಗೆ ಅಭಿನಯಿಸಿ ಇವೊಬ್ಬ ಸಮರ್ಥ ಕಲಾವಿದ ಅಂತ ಅನ್ನಿಸಿಕೊಳ್ಳುವುದಕ್ಕೆ ಸಾಧ್ಯ ಇದೆ ಒಮ್ಮೆಲೇ ಉತ್ತಮವಾದಂತಹ ಪಾತ್ರವನಿಗೆ ಸಿಗುವುದಿಲ್ಲ ಬಾಲಗೋಪಾಲನಿಂದ ಆರಂಭ ಆಗಿ ಆಮೇಲೆ ಮುಖ್ಯ ಸ್ತ್ರೀ ಪಾತ್ರ ಪೀಠಿಗೆ ಸ್ತ್ರೀ ವೇಷ ಅಂತ ಉಂಟು ಆಮೇಲೆ ಕಥೆಗೆ ಸಂಬಂಧಪಟ್ಟಂತಹ ಪಾತ್ರಗಳನ್ನು ಅವನಿಗೆ ಮಾಡುವುದಕ್ಕೆ ಅವಕಾಶ ಸಿಗ್ತದೆ ಹಾಗೆಯೇ ಕಥೆಯಲ್ಲಿ ಅವನ ರೂಪಕ್ಕೆ ಅವನ ಸ್ವರಕ್ಕೆ ಅನುಗುಣವಾದಂತಹ ಪಾತ್ರವನ್ನೇ ಭಾಗವತರು ಕೊಡ್ತಾರೆ ಹಾಗೆಯೇ ಕಲಾವಿದ ಹಂತ ಹಂತವಾಗಿ ಬೆಳೆಯುತ್ತಾನೆ ಒಮ್ಮೆಲೇ ತಾನು ದೊಡ್ಡ ಪಾತ್ರಧಾರಿಯಾಗಬೇಕು ಅಂತ ಆಸೆ ಪಟ್ಟರೆ ಖಂಡಿತವಾಗಿ ಅದು ಕೈಗೂಡುವುದಿಲ್ಲ ಖಂಡಿತ ಕೇಳಿದ್ದೇವೆ ಸರ್ ಎಂಟು ಒಂಬತ್ತು ವರ್ಷಗಳ ಕಾಲ ಕೇವಲ ಬಾಲಗೋಪಾಲ ವೇಷಧಾರಿಯಾಗಿಯಾಗಿಯೇ ಇದ್ದವರು ಜೊತೆಗೆ ದೇವರ ಸಾಮಾನುಗಳನ್ನು ತೊಳೆದುಕೊಂಡು ಆ ಒಂದು ಚೌಕಿಗೆ ಬೇಕಾದಂತಹ ಸಾಮಾನುಗಳನ್ನು ತಯಾರು ಮಾಡಿಕೊಂಡು ಕಲಾವಿದರಿಗೆ ಒಂದು ಸಹ ಸಹಾಯಕರಾಗಿ ಇದ್ದಂಥವರು ಸೊ ಆ ಕಲಿಕೆ ಆರಂಭದ ದಿನಗಳು ಹೇಗಿತ್ತು ನಿಮ್ಮ ಧರ್ಮಸ್ಥಳ ಕೇಂದ್ರದಲ್ಲಿ ಅಂತ ಆರಂಭದಲ್ಲಿ ಎಲ್ಲ ವೃತ್ತಿಯಲ್ಲಿಯೂ ಕಷ್ಟ ಇದೆ ಕಷ್ಟಪಟ್ಟೇ ಸುಖವನ್ನು ಅನುಭವಿಸಬೇಕು ಎಳೆಯ ಪ್ರಾಯದಲ್ಲಿ ಕಲಿಯಬೇಕು ಎನ್ನುವಂಥ ಆಸಕ್ತಿ ಇದ್ದರೆ ಯಾವ ವೃತ್ತಿಯಲ್ಲಿಯೂ ಅವು ಮುಂದುವರಿಯುವುದಕ್ಕೆ ಸಾಧ್ಯ ಇದೆ ನಮಗೂ ಹಾಗೆ ಮನೆ ಬಿಟ್ಟು ಉಳಿದವರ ಜೊತೆ ಅವರ ಮನಸ್ಸಿಗೆ ಅನುಗುಣವಾಗಿ ನಾವು ನಡಿಬೇಕು ಹಾಗಿದ್ದರೆ ಅವರ ಪ್ರೀತಿಯನ್ನು ಗಳಿಸುವುದಕ್ಕೆ ಸಾಧ್ಯ ಇದೆ ಕಲಾವಿದನಾದ ಹಾಗೆ ಬರೀ ರಂಗದಲ್ಲಿ ಕಲಾ ಹಿರಿಯ ಕಲಾವಿದರು ಮಾಡುತ್ತಿರುವಂತಹ ಪಾತ್ರವನ್ನು ನೋಡಿ ಅವರ ಮಾತನ್ನು ಕೇಳಿ ಅವು ಒಬ್ಬ ಕಲಾವಿದನಾಗ್ತಾನೆ ಬರೀ ಓದಿಯೇ ತಾನು ದೊಡ್ಡ ಪಾತ್ರಧಾರಿ ಆಗಬೇಕು ಅಂತ ಆಸೆ ಕೊಟ್ಟರೆ ಕೈ ಕೊಟ್ಟು ಆಸೆಯನ್ನು ಇಟ್ಟುಕೊಂಡ್ರೆ ಅದು ಕೈಗೂಡುವುದಿಲ್ಲ ಯಕ್ಷಗಾನವನ್ನು ಇಷ್ಟೊಂದು ಉತ್ಕಟವಾಗಿ ಪ್ರೀತಿಸುವ ನಿಮಗೆ ಹಾಗೆ ಜವಾಬ್ದಾರಿತವಾಗಿ ಈ ವೃತ್ತಿಯನ್ನು ತೆಗೆದುಕೊಂಡಂತಹ ನಿಮಗೆ ಈ ಕಲೆಯ ಬಗ್ಗೆ ಸ್ಫೂರ್ತಿ ಹುಟ್ಟಲಿಕ್ಕೆ ಕಾರಣ ಏನು ಯಾರು ನಿಮಗೆ ಸ್ಫೂರ್ತಿ ಯಕ್ಷಗಾನಕ್ಕೆ ನಮಗೊಂದು ಪರಂಪರೆ ಇದೆ ಅಳಿಕೆ ರಾಮಯ್ಯ ಇಂಥ ಹೆಸರನ್ನು ಕೇಳದವರು ಯಕ್ಷಗಾನ ರಂಗದಲ್ಲಿ ಯಾರೂ ಇರಲಿಕ್ಕಿಲ್ಲ ಯಕ್ಷಗಾನ ನೋಡಿದವರು ಅವರ ಬಗ್ಗೆ ಈಗಲೂ ಒಳ್ಳೆಯ ಮಾತನ್ನೇ ಆಡ್ತಾರೆ ಉತ್ತಮ ಕಲಾವಿದ ರಾಜ್ಯ ಪ್ರಶಸ್ತಿ ವಿಜೇತ ಹಿರಿಯ ಚೇತನ ಅವರು ನನ್ನ ತಾಯಿಯ ಚಿಕ್ಕಮ್ಮನ ಮಗ ನನ್ನ ತಂದೆಯ ಸೋದರ ಮಾವನ ಮಗ ಹಾಗೆ ನನ್ನ ತಂದೆ ತಾಯಿಗಳಿಗೆ ಮದುವೆ ಮಾಡಿಸಿದವರು ಅವರೇ ಸಾವಿರದ ಒಂಬೈನೂರ ಎಪ್ಪತ್ತೊಂದನೇ ಇಸ್ವಿಯಲ್ಲಿ ಧರ್ಮಸ್ಥಳದಲ್ಲಿ ಯಕ್ಷಗಾನ ಕೇಂದ್ರ ಪ್ರಾರಂಭವಾಯಿತು ಪೂಜ್ಯ ಕಾವಂದರ ನೇತೃತ್ವದಲ್ಲಿ ಆ ಸಂದರ್ಭ ನನ್ನನ್ನು ನನ್ನ ಮಾವ ಮನೆ ಕರೆಸಿದರು ಯಕ್ಷಗಾನದಲ್ಲಿ ಮುಂದುವರಿಯೋದಕ್ಕೆ ತನ್ನ ಮಗಳ ಮಕ್ಕಳಿಗೆ ಮನಸ್ಸಿಲ್ಲ ನಮ್ಮಲ್ಲಿ ಯಾರಾದರೂ ಆ ಆಸಕ್ತಿಯನ್ನು ಇರಿಸಿಕೊಂಡವರಿದ್ದರೆ ಯಕ್ಷಗಾನಕ್ಕೆ ನಾನು ಕರೆಸ್ತೇನೆ ಕಳಿಸಿ ಅಂತ ಹೇಳಿದರು ಹಾಗೆ ನನ್ನ ಬಗ್ಗೆ ಅವರಿಗೆ ಗೊತ್ತಿತ್ತು ಎಳೆಯಲ್ಲಿ ಪ್ರಾಥಮಿಕ ಶಾಲೆಯಲ್ಲಿ ನಾಟಕದಲ್ಲಿ ಪಾಲ್ಗೊಳ್ತಿದ್ದೆ ಅಲ್ಲಿ ಇಲ್ಲಿ ಊರಿನವರು ಯಕ್ಷಗಾನ ಮಾಡಿಸುವುದಿದ್ದರೆ ಅದರಲ್ಲಿಯೂ ಸಣ್ಣ ಪುಟ್ಟ ಪಾತ್ರ ಇದ್ದೆ ಅದು ಅವರ ಕಿವಿಗೆ ಬಿತ್ತಿತ್ತು ನೀನು ಯಕ್ಷಗಾನಕ್ಕೆ ಬರ್ತೀಯ ಆಗ ತುದಿಗಾಲಲ್ಲಿ ನಿಂತು ಅವರ ಮನನೇ ಉಪ್ಪಿನಂಗಡಿಯ ಬಳಿ ಹಿರೇಬಂಡಾಡಿ ಅಳಕಾ ನಿವಾಸ ಅಂತ ಅಳಿಕೆ ರಾಮಯ್ಯ ಇಂಥವರ ಹೆಸರಿದ್ದರು ಅವರು ನೆಲೆಸಿದ್ದು ಉಪ್ಪಿನಂಗಡಿಯಲ್ಲಿ ಹಾಗೆ ಅವರ ಮನೆಗೆ ಹೋದೆ ಧರ್ಮಸ್ಥಳಕ್ಕೆ ಕರ್ಕೊಂಡು ಹೋದರು ಯಕ್ಷಗಾನ ಕೇಂದ್ರಕ್ಕೆ ನನ್ನನ್ನು ಸೇರ್ಪಡೆ ಮಾಡಿದರು ಕೇಂದ್ರದ ಆರಂಭದಲ್ಲೇ ಸೇರ್ಪಡೆಗೊಂಡವರು ಸಾವಿರದ ಒಂಬೈನೂರ ಎಪ್ಪತ್ತೊಂದನೇ ಇಸುವಿಯಿಂದ ಕೇಂದ್ರದಲ್ಲಿ ಕಲಿಯುವಂಥ ಅವಕಾಶ ಸಿಕ್ಕಿತ್ತು ಆ ವರ್ಷವೇ ಬೇಸಿಗೆಯಲ್ಲಿ ಮತ್ತೆ ಮೇಳಕ್ಕೆ ನನ್ನನ್ನು ಪೂಜ್ಯ ಕಾವಂದರು ಸೇರ್ಪಡೆ ಮಾಡಿದರು ಅಲ್ಲಿ ಗುರುವಾಗಿ ನಿಮ್ಗೆ ಯಾರಿದ್ದಂತವರು ನಿಮಗೆ ಕಲಾ ದೀಕ್ಷೆಯನ್ನು ನೀಡಿದವರು ಹಿರಿಯ ಚೇತನ ಕುರಿಯ ವಿಠಲ್ ಶಾಸ್ತ್ರಿಗಳು ಮತ್ತೊಬ್ಬ ಗುರು ಪಡ್ರೆ ಚಂದು ಯಕ್ಷಗಾನ ನಾಟ್ಯಾಚಾರ್ಯರು ಆಮೇಲೆ ಭಾಗವತಿಗೆಯಲ್ಲಿ ಮಾಂಬಾಡಿ ನಾರಾಯಣ ಭಾಗವತರು ಅಂತ ಅವರ ಹೆಸರನ್ನು ಕೇಳದವರು ಯಾರು ಇಲ್ಲ ಅವರ ಶಿಷ್ಯಂದಿರಾಗಿ ಹಿಮ್ಮೇಳದಲ್ಲಿ ಬಹಳಷ್ಟು ಪ್ರಸಿದ್ಧಿಯನ್ನು ಪಡೆದ ಈಗಲೂ ಕಲಾವಿದರು ಬಹಳಷ್ಟು ಮಂದಿ ಇದ್ದಾರೆ ಅವರ ಮಗ ಮಾಂಬಾಡಿ ಸುಬ್ರಹ್ಮಣ್ಯ ಭಟ್ ಅದೆಲ್ಲ ಹಿಮ್ಮೇಳದ ಬಗ್ಗೆ ಬಹಳಷ್ಟು ಅನುಭವ ಅವರು ಎಷ್ಟೋ ಮಂದಿ ಅವರ ಶಿಷ್ಯವೃತ್ತಿಯನ್ನು ಅಂಗೀಕರಿಸಿ ಈಗ ರಂಗದಲ್ಲಿ ಇದ್ದಾರೆ ಓಕೆ ಅಂದ್ರೆ ಸಮರ್ಥ ಗರಡಿಯಲ್ಲಿ ಪಡಿದ್ರು ಉಬರಡ್ಕ ಉಮೇಶ್ ಶೆಟ್ರು ಹಾಗೆ ಅದರ ನಂತರದ ಜರ್ನಿ ಕೂಡ ಅತ್ಯಂತ ಒಂದು ಕುತೂಹಲಕಾರಿ ಹಾಗೆ ಸಾಕಷ್ಟು ಅಭಿಮಾನಿಗಳನ್ನು ಸೃಷ್ಟಿಸಿದಂತಹ ಜರ್ನಿ ಅದು ಆ ವೇಷಗಳ ಬಗ್ಗೆ ನೀವು ನಂತರ ನಿರ್ವಹಿಸಿದ ಪಾತ್ರ ವಿಶೇಷತೆಗಳ ಬಗ್ಗೆ ಮಾತಾಡೋದಿದೆ ವೀಕ್ಷಕರೇ ಅದಕ್ಕಿಂತ ಮುಂಚೆ ಒಂದು ಪುಟ್ಟ ವಿರಾಮ ವಿರಾಮದ ಬಳಿಕ ಯಕ್ಷರಂಗ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ ಸರ್ ಆ ಕಾಲದಲ್ಲಿ ಯಕ್ಷಗಾನ ಬಡ ಕಾಲ ಆಗದಿದ್ರು ಕೂಡ ಯಕ್ಷಗಾನಕ್ಕೆ ಬರ್ತಾ ಇದ್ದಂಥವರು ಬಡತನ ಬಡತನದಲ್ಲಿ ಇದ್ದಂಥ ಕಲಾವಿದರೆ ಆ ಒಂದು ಸಂದರ್ಭದಲ್ಲಿ ನೀವು ಯಕ್ಷಗಾನದಲ್ಲಿ ನಿಮ್ಗೆ ಯಾವೆಲ್ಲ ಚಾಲೆಂಜಸ್ಗಳು ಎದುರು ಅಂತ ಯಕ್ಷಗಾನದ ಬಗ್ಗೆ ಅತಿಯಾದಂತ ಅಭಿಮಾನ ಮತ್ತು ಪ್ರೀತಿಯುಳ್ಳವರೇ ಕಲಾವಿದರಾಗಿ ರೂಪುಗೊಳ್ಳುತ್ತಾರೆ ಜೊತೆಯಲ್ಲಿ ಅದಕ್ಕೊಂದು ಬಡತನವೂ ಕಾರಣ ಇರಬಹುದು ತಂದೆ ತಾಯಿಗಳಿಗೆ ಹತ್ತಾರು ಮಕ್ಕಳು ಈಗಿನ ಹಾಗೆ ಒಬ್ಬನೋ ಇಬ್ಬರೋ ಅಲ್ಲ ಯಾವುದಾದ್ರೂ ವೃತ್ತಿಯನ್ನು ಅವಲಂಬಿಸುವಂತಹ ಆ ಪ್ರಮೇಯೇ ಬಂದಾಗ್ತದೆ ಯಾವುದರಲ್ಲಿ ಆಸಕ್ತಿ ಉಂಟೋ ಅದಕ್ಕೆ ಹಿರಿಯರು ಹೋಗುವಂಥ ಉತ್ತೇಜನ ಕೊಡ್ತಾರೆ ನನಗೂ ಹಾಗೆ ನನ್ನ ಮಾವು ಯಕ್ಷಗಾನದಲ್ಲಿದ್ದರು ಯಕ್ಷಗಾನ ಕಾರ್ಯಕ್ರಮ ಸುಳ್ಳೆಲ್ಲೋ ಪುತ್ತೂರಲ್ಲೋ ಆಗುವಾಗ ನೋಡ್ತಾ ಇದ್ದೆ ನೋಡಿ ನಾನು ಆ ಪಾತ್ರದಲ್ಲಿ ತನ್ಮಯತೆಯನ್ನು ಇದ್ದೆ ನಾನು ಒಬ್ಬ ಪಾತ್ರಧಾರಿ ಆಗಬೇಕು ಅಂತ ಆಸೆಯನ್ನು ಕಟ್ಟಿಕೊಳ್ತಾ ಇದ್ದೆ ಕರ್ನಾಟಕ ಮೇಳ ಅಂತ ಇತ್ತು ಹಿರಿಯರಾದಂಥ ವಿಠಲ್ ಶೆಟ್ಟರ್ ನೇತೃತ್ವದಲ್ಲಿ ನಡೆಯುತ್ತಿದ್ದುದು ಇದ್ದರು ಒಬ್ಬ ಮುಂಡಾಜಿ ಬಾಲಕೃಷ್ಣ ಶೆಟ್ಟಿ ಅಂತ ಮತ್ತೆ ಬೆಳ್ಳಾರಿ ವಿಶ್ವನಾಥ್ ರೈ ಮತ್ತು ಜಪ್ಪು ದಯಾನಂದ ಶೆಟ್ಟಿ ಇಂತಹ ಕಲಾವಿದರ ವೇಷವನ್ನು ಕಾಣುವಾಗ ಅವರು ಕುಣಿಯುವುದನ್ನು ಕಂಡಾಗ ನನಗೂ ಒಬ್ಬ ಪಾತ್ರಧಾರಿ ಆಗಬೇಕು ಅಂತ ಮನಸ್ಸು ಇತ್ತು ಇಲ್ಲಿ ಅಂಥ ಅವಕಾಶವೂ ಧರ್ಮಸ್ಥಳದಲ್ಲಿ ನಮಗೆ ಒದಗಿ ಬಂತು ಬಂತು ಮೊದಲಾದರೆ ಯಾವನು ಹಿರಿಯ ಕಲಾವಿದನೋ ಅವನ ಸೇವೆಯನ್ನು ಮಾಡಿ ಅವ ಹೇಳಿಕೊಟ್ಟದ್ದನ್ನು ಅಭ್ಯಾಸ ಮಾಡುವಂಥ ಕಷ್ಟದ ಪ್ರಮೇಯ ಇತ್ತು ಆದರೆ ಯಕ್ಷಗಾನ ಕೇಂದ್ರ ಅಂತ ಆರಂಭವಾದ್ದು ಧರ್ಮಸ್ಥಳದಲ್ಲಿ ಪೂಜ್ಯ ಕಾಮಂದರು ಅದಕ್ಕೆ ಕಾರಣಕರ್ತರು ಅವರಿಗೆ ಈಗಿನ ಎಲ್ಲ ಕಲಾವಿದರು ಚೀರಋಣಿಗಳಾಗಬೇಕು ಅದಲ್ಲದೇ ಇದ್ದರೆ ಬಹಳಷ್ಟು ಕಷ್ಟಪಟ್ಟು ಯಕ್ಷಗಾನವನ್ನು ಅಭ್ಯಾಸ ಮಾಡುವಂತಹ ಪರಿಸ್ಥಿತಿ ಇತ್ತು ಅದೆಲ್ಲ ದೂರವಾಯಿತು ಈಗ ಹಾಗಲ್ಲ ಒಬ್ಬ ಕಲಾವಿದ ಅಂಥ ರೂಪುಗಳು ಬೇಕು ಅಂತಿದ್ದರೆ ಅದಕ್ಕೆ ಕಾರಣ ಧರ್ಮಸ್ಥಳದ ಧರ್ಮಾಧಿಕಾರಿಗಳು ಅಂತ ಹೆಮ್ಮೆಯಿಂದ ಅಭಿಮಾನದಿಂದ ನಾವೆಷ್ಟೋ ಮಂದಿಗಳು ಹೇಳಿಕೊಳ್ಳುವುದುಂಟು ಆದ ಕಾರಣ ಅವರಿಗೆ ಎಷ್ಟು ನಮನ ಸಲ್ಲಿಸಿದ್ರು ಅದು ಕಡಿಮೆ ಆದೀತು ಈ ಅಭಿಮಾನಕ್ಕಾಗಿಯೇನ ನೀವು ವರ್ಷಗಳ ಕಾಲ ಬೇರೆ ಮೇಳಕ್ಕೆ ಹೋಗದೆ ಕೇವಲ ಧರ್ಮಸ್ಥಳ ಮೇಳದಲ್ಲೇ ಸೇವೆ ಮಾಡಿದ್ದು ಸತ್ಯ ಅವಕಾಶ ಇತ್ತು ಬೇರೆ ಬೇರೆ ಮೇಳದ ಯಜಮಾನರುಗಳು ನನ್ನನ್ನು ಕರೆದಿದ್ರು ಒಂದು ದಿವಸ ಕಾವಂದ್ರೆ ನನ್ನಲ್ಲಿ ಹೇಳಿದ್ರು ಬೇರೆ ಮೇಳಕ್ಕೆ ಹೋಗಿ ನೀನೇನು ಮಾಡ್ತೀಯಪ್ಪ ಅಂತ ಅಲ್ಲಿಯೂ ವೇಷ ಮಾಡುವುದು ಇಲ್ಲಿಯೂ ನೀನು ವೇಷ ಮಾಡುವುದಲ್ಲ ಹೌದು ಅಂತ ಹೇಳಿದೆ ಅವರ ದೊಡ್ಡತನದ ಮಾತಿಗೆ ನನ್ನ ಮನಸ್ಸು ಪೂರ್ಣ ಸು ಸೂರೆ ಹೋಯಿತು ಹೌದು ಅಂತ ಹೇಳಿದೆ ಇಲ್ಲೇ ಉಳಿಬೋದಲ್ಲ ಏನು ತೊಂದರೆ ಆಗಿದೆ ಅಂತ ಜೊತೆಯಲ್ಲಿ ಕ್ಷೇತ್ರದ ಬಗ್ಗೆ ನನಗೆ ತುಂಬ ಭಕ್ತಿ ಪೂಜ್ಯ ಕಾವನರ ಬಗ್ಗೆ ಹಾಗೆ ಗೌರವ ಇತ್ತು ಆದ ಕಾರಣ ಅವರ ಮಾತನ್ನು ವಿರೋಧಿಸಿ ಬೇರೆ ಮೇಳಕ್ಕೆ ಹೋಗಿಯೇ ನಾನು ಖಂಡಿತವಾಗಿಯೂ ಅದರಲ್ಲಿ ಹೆಚ್ಚಿನ ಲಾಭವನ್ನು ಪಡೆಯುವುದಕ್ಕಿಲ್ಲ ಎನ್ನುವಂಥ ಆ ನಿರ್ಧಾರದಿಂದಲೇ ಒಂದೇ ಮೇಳದಲ್ಲಿ ಉಳಿಯಬೇಕಾಯಿತು ನಂತರ ಬಾಲಗೋಪಾಲ ವೇಷ ಮಾಡ್ತಿದ್ದವರು ವೇಷ ಮಾಡೋದಕ್ಕೆ ಆರಂಭ ಆರಂಭಿಸಿದರೆ ವೇಷದಲ್ಲಿ ಹೆಚ್ಚಾಗಿ ನಿಮ್ಮನ್ನು ನೀವು ಇಷ್ಟಪಟ್ಟಂತಹ ವೇಷದ ಪಾತ್ರಗಳು ಯಾವುದು ಸರ್ ನಾನಿರುವ ಹೊತ್ತಿನಲ್ಲಿ ಪುತ್ತೂರು ಶ್ರೀಧರ ಭಂಡಾರಿ ಯಕ್ಷಗಾನದ ಸಿಡಿಲ ಮರಿ ಅಂತಲೇ ಅವರನ್ನು ಕರೆಯುತ್ತಾರೆ ಅವರಿದ್ದರು ಮತ್ತೆ ಅವರು ಸ್ವಂತ ಮೇಳ ಕಟ್ಟುವುದಕ್ಕೆ ಮುಂದಾದರು ಪುತ್ತೂರು ಮೇಳ ಹಾಗೆಯೇ ಉಳಿದ ಕಾಂತೇಶ್ವರ ಮೇಳ ಹೀಗೆಲ್ಲ ಹತ್ತು ಹನ್ನೆರಡು ವರ್ಷ ಆ ಸ್ಥಾನ ತುಂಬುವುದಕ್ಕೆ ಬೇರೆ ಯುವಕರನ್ನು ಕರೆಸಲಿಲ್ಲ ಆ ಇದ್ದಂತಹ ನಾನು ಕಡತೋಕ ಭಾಗವತರು ಆಯ್ಕೆ ಮಾಡಿದರು ಹಾಗೆ ಹನ್ನೆರಡು ವರ್ಷ ಆ ವೇಷವನ್ನು ನಾನೇ ಮುಂದುವರಿಸುವಂಥ ಅವಕಾಶ ಬಂತು ಚಿಪ್ಪಾರು ಕೃಷ್ಣ ಬಳ್ಳಾಳ್ರು ಹಿರಿಯ ಭಾಗವತರ ಕಡತೋಕರು ಅವಕಾಶವನ್ನು ಕೊಟ್ಟರು ನಾನೊಬ್ಬ ಸಮರ್ಥ ಕಲಾವಿದ ಅನ್ನೋದಕ್ಕೆ ಅವರೇ ತುಂಬ ಪ್ರೇರಣೆ ಕೊಟ್ಟರು ಅಂತ ನಾನು ಮತ್ತೆ ಮತ್ತೆ ಅವರನ್ನು ನೆನಪು ಮಾಡ್ತಿದ್ದೆ ಪುಂಡುವೇಷಧಾರಿಯಿಂದ ನೀವು ಎದುರು ವೇಷಕ್ಕೆ ಭರ್ತಿ ಹೊಂದಿದಂತಹ ಸಂದರ್ಭ ಅದನ್ನು ವಿವರಿಸ್ತೀರಾ ಸರ್ ಮತ್ತೆ ಶ್ರೀಧರ ಭಂಡಾರಿಗಳು ಧರ್ಮಸ್ಥಳ ಮೇಳಕ್ಕೆ ಬರುವಂತಾಯಿತು ಇಳವೆಯಿಂದಲೇ ಜೊತೆಯಾಗಿಯೇ ಇದ್ದವರು ನಾವು ಎಲ್ಲಿ ಹೋಗುವುದಿದ್ರು ಯಾವ ಕಾರ್ಯಕ್ರಮದ ಪಾಲ್ಗೊಳ್ಳುವುದರೂ ಹೆಚ್ಚಿನವರು ನಮ್ಮನ್ನು ಅಣ್ಣ ತಮ್ಮ ಅಂತ ಗುರುತಿಸ್ತಾ ಇದ್ರು ಅಷ್ಟು ಪ್ರೀತಿ ನನ್ನ ತಪ್ಪನ್ನು ತಿಂತಾ ಅವರಲ್ಲಿ ಹಿರಿತನವನ್ನು ನಾನು ಕಾಣ್ತಾ ಇದ್ದರೆ ಈಗಲೂ ಅದೇ ಭಾವನೆ ಉಂಟು ಈಗಲೂ ನನ್ನನ್ನು ತಮ್ಮ ಅಂತಲೇ ಕರೀತಾರೆ ನಾನು ಅಣ್ಣ ಅಂತಲೂ ನಮ್ಮ ನೆಂಟರಿಷ್ಟರ ಮನೆಗೆ ಹೋಗಲಿ ನಮ್ಮ ಮನೆಗರಲ್ಲಿ ಅಣ್ಣ ತಮ್ಮಂದಿರುವಂಥ ಅವರು ಬಿಟ್ಟಿರುವ ಹೊತ್ತಿನಲ್ಲಿ ನನ್ನಮ್ಮ ತುಂಬ ದುಃಖಿಸಿದ್ರು ಮತ್ತೆ ಅವರು ಬರುವಾಗ ಯಾವುದೋ ಒಂದು ಸ್ಫೂರ್ತಿ ನನ್ನ ದೇಹದಲ್ಲಿ ಉಂಟಾಯಿತು ಚೇತನ ಒಂದು ತುಂಬಿ ಬಂತು ಪುನಃ ಅವರು ಪುಂಡು ವೇಷವನ್ನೇ ಮಾಡುವುದಕ್ಕೆ ಆರಂಭಿಸಿದ್ರು ಆ ಕಾರಣ ಮತ್ತೆ ನನಗೆ ಕಿರೀಟ ವೇಷವೋ ನಾಟಕ ವೇಷಕ್ಕೂ ಅವಕಾಶ ಒದಗಿ ಬಂತು ಅದನ್ನು ನೀಡಿದರು ಖಂಡಿತ ಸರ್ ಈಗ ನೀವು ಹೆಸರುವಾಸಿಯಾಗಿರುವಂಥದ್ದು ಸಮರ್ಥ ಎದುರುವೇಷಧಾರಿಯಾಗಿ ಅಂತಹ ಒಂದು ಅದ್ಭುತ ಕಲಾತುಣುಕನ್ನ ಒಂದು ವಿಡಿಯೋ ನೋಡ್ಕೊಂಡು ಬರೋಣ ವೀಕ್ಷಕರೇ ಶೆಟ್ಟಿ ಅವರ ಎದುರು ವೇಷವನ್ನ ಯಾಕೆ ಜನ ಅಷ್ಟು ಇಷ್ಟಪಡ್ತಾರೆ ಅವರ ಅಭಿನಯ ಆಗಿರ್ಬೋದು ರಂಗದ ಚಲನೆ ಆಗಿರ್ಬೋದು ಅಲ್ಲಿ ಒಂದು ಪಾತ್ರಕ್ಕೆ ಜೀವ ತುಂಬುವಂತಹ ರೀತಿ ಈಗ ನೀವೇ ನೋಡ್ಕೊಂಡು ಬಂದ್ರಿ ಇದ್ರೊಂದಿಗೆ ಒಂದು ಪುಟ್ಟ ವಿರಾಮ ವಿರಾಮದ ಬಳಿಕ ಯಕ್ಷರಂಗ ಕಾರ್ಯಕ್ರಮ ಮತ್ತೆ ಮುಂದುವರಿತೆ ವಿರಾಮದ ಬಳಿಕ ಯಕ್ಷರಂಗ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ ಸರ್ ಧರ್ಮಸ್ಥಳ ಮೇಳದಲ್ಲಿ ದೀರ್ಘಕಾಲ ಸೇವೆ ಸಲ್ಲಿಸುವಂತಹ ಸಂದರ್ಭದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಕ್ಷೇತ್ರ ಮಹಾತ್ಮೆ ಪ್ರಸಂಗದಲ್ಲಿ ನಿಮಗೆ ಅತ್ಯಂತ ಹೆಚ್ಚು ಹೆಸರು ತಂದು ಕೊಟ್ಟಂತಹ ಪಾತ್ರ ಅಂದ್ರೆ ಅಣ್ಣಪ್ಪ ಯಾ ಏನು ಕುಂದಾಪುರದ ಸೈಡಲ್ಲೆಲ್ಲ ನಿಮಗೆ ಕರೆಯೋದೇ ಅಣ್ಣಪ್ಪ ಶೆಟ್ಟಿ ಅನ್ನೋ ಹೆಸರಿನಿಂದ ಸೊ ಆ ಮಟ್ಟಿನಲ್ಲಿ ನಿಮಗೆ ಆ ಹೆಸರು ತಂದು ಕೊಡೋದಕ್ಕೆ ಆ ಪಾತ್ರಕ್ಕೆ ಇದ್ದಂತಹ ಒಂದು ಚಾಲೆಂಜಸ್ ಏನಿತ್ತು ಸರ್ ಪುತ್ತೂರು ನಾರಾಯಣ ಹೆಗ್ಡೆ ಆ ಪಾತ್ರವನ್ನು ನಿರ್ವಹಿಸ್ತಾ ಇದ್ರು ಅವರ ನಿರ್ಗಮನದ ನಂತರ ಆ ಪಾತ್ರವನ್ನು ಕಡತೋಕ ಭಾಗವತರು ನನಗೆ ಕೊಟ್ಟರು ಹಿರಿಯ ಕಲಾವಿದರಿದ್ದರು ಎಂಪೆಗಟ್ಟೆಯವರಿದ್ದರು ಗೋವಿಂದ ಭಟ್ರು ಇದ್ದರು ಅವರಿಗೆ ಕೊಡಲಿಲ್ಲ ಆ ಪಾತ್ರವನ್ನು ಸರಿಯಾದ ರೀತಿಯಲ್ಲಿ ನಿರ್ವಹಿಸಬಲ್ಲ ಯೋಗ್ಯತೆ ನಿನಿಗಿದೆ ಅಂತ ನನ್ನನ್ನೇ ಗುರುತಿಸಿದರು ಪಾತ್ರವನ್ನು ದಿನನಿತ್ಯ ನೋಡ್ತಾ ಇದ್ದೆ ಕೆಳವೆಯಲ್ಲಿ ಕುಮಾರಯ್ಯ ಪಾತ್ರ ಅಮ್ಮುದೇವಿ ಪಾತ್ರ ಪಾತಾಳ ವೆಂಕಟರಮಣ ಭಟ್ರು ಮಾಡ್ತಾಯಿದ್ರು ಆ ಹೊತ್ತಿನಲ್ಲಿ ಅಣ್ಣಪಲ್ಲಿ ಬರುವುದು ಸಂಭಾಷಣೆ ಬೆಳೆಸುವುದು ಅದನ್ನು ನೋಡಿ ನೋಡಿ ಅದರಲ್ಲಿ ನನ್ನ ಮನಸ್ಸು ತಲೀನವಾಗ್ತಿತ್ತು ಮತ್ತೊಂದು ಅವಕಾಶ ಸಿಕ್ಕಿತ್ತು ಅಂತ ನಾನು ಸಂತೋಷಪಟ್ಟೆ ಅದನ್ನು ನೋಡಿ ಕೇಳಿ ಮತ್ತೆ ಆ ಸ್ವರವನ್ನು ಅವರ ಹಾಗೆ ಏರಿಸಿ ಮಾತನಾಡುವುದಕ್ಕೂ ನಾನು ಅಭ್ಯಾಸ ಮಾಡಿ ಆ ಪಾತ್ರ ನಿರ್ವಹಣೆ ಚೆನ್ನಾಗಿ ಮಾಡಿದ ಕಾರಣ ನನಗೆ ಪ್ರಸಿದ್ಧಿಯನ್ನು ತಂದುಕೊಟ್ಟಿತ್ತು ಎದುರು ವೇಷದಲ್ಲಿ ನಿಮಗೆ ಅತ್ಯಂತ ಪ್ರಿಯವಾದ ಪಾತ್ರ ಯಾವುದು ಹಾಗೆ ನೀವೇ ಅದಕ್ಕೊಂದು ನಿಮ್ಮದೇ ಆದ ಒಂದು ವ್ಯಕ್ತಿತ್ವವನ್ನು ತುಂಬಿಕೊಟ್ಟಂತಹ ಒಂದು ಪಾತ್ರ ಅಂತ ಹೇಳೋದಾದರೆ ಯಾವುದಿದೆ ಸರ್ ಖಳನಾಯಕ ಎಲ್ಲವನ್ನೂ ಮಾಡಿದ್ದೇನೆ ಎಂದರೆ ಇರಲಿ ಇದು ಹಿರಣ್ಯ ಕಶ್ಯಪು ಇರಲಿ ರಾವಣನಿರಲಿ ಕಂಸನಿರಲಿ ಆ ಪಾತ್ರವನ್ನು ನಾರಾಯಣ ಹೆಗ್ಡೆ ಅವರನ್ನು ನೋಡಿ ನೋಡಿ ಅದೇ ರೀತಿಯಲ್ಲಿ ನಿರ್ವಹಿಸಿದ್ದೆ ಅದರಲ್ಲಿ ನನಗೆ ಹೆಚ್ಚಿನ ಪ್ರಸಿದ್ಧಿ ಬಂದಿದೆ ಮತ್ತು ಉಳಿದ ಪಾತ್ರಗಳು ಹಾಗೆ ಅತಿಕಾಯನಿರಲಿ ಅರ್ಜುನನಿರಲಿ ಅದರಲ್ಲಿಯೂ ಹಾಗೆ ಹೆಚ್ಚಾಗಿ ನಮ್ಮ ಧರ್ಮ ಸಮ್ಮೇಳನದಲ್ಲಿ ನುರಿತ ಕಲಾವಿದರೇ ಇದ್ದರು ಕಲಿಯುವ ಹುಡುಗರಿಗೆ ತುಂಬ ಅವಕಾಶವಿತ್ತು ರಂಗದಲ್ಲಿ ಏನಾದರೂ ಕಹಿ ಘಟನೆಗಳು ನಡೆದಿದ್ಯಾ ಅಥವಾ ಕಲಾವಿದರ ಜೊತೆಗಿರ್ಬೋದು ಕಲೆಯಲ್ಲಿ ಹಿರಿಯ ಕಲಾವಿದರನ್ನು ಗೌರವಿಸ್ತಾ ಇದ್ದೆ ಕಿರಿಯರನ್ನು ಪ್ರೀತಿಸ್ತಾ ಇದ್ದೆ ಎಲ್ಲರಲ್ಲಿಯೂ ಪ್ರೀತಿಯನ್ನು ಗಳಿಸಿದ್ದೇನೆ ಕೆಲವು ಘಟನೆ ನಡೆದಿರಬಹುದು ರಾತ್ರಿ ನಿದ್ದೆ ಬಿಡುವುದು ಹಗಲು ಸರಿಯಾಗಿ ನಿದ್ದೆ ಇಲ್ಲದೆ ಇದ್ದಾಗ ಮನಸ್ಸು ಸಮಸ್ಥಿತಿಯಲ್ಲಿ ಇರುವುದಿಲ್ಲ ಕೆಲವಾರು ಆರು ತಿಂಗಳಲ್ಲಿ ಸಣ್ಣ ಪುಟ್ಟ ಘಟನೆ ಹೇಳಿದೆ ಅಂತದ್ದು ನೆನಪುಳಿಯುವಂತಹ ಘಟನೆ ಏನು ನಡೆದಿಲ್ಲ ನೀವೇ ಹೇಳಿದ್ರಿ ಯಕ್ಷಗಾನಕ್ಕೆ ಬರುತ್ತಿರುವವರನ್ನ ಈ ವೃತ್ತಿ ಬೇಡ ಅಷ್ಟೊಂದು ಕಷ್ಟ ಇದೆ ಅಂತ ಹೇಳಿ ಬೇರೆ ಕಡೆಗೆ ಅಂತ ನೀವು ಸಲಹೆ ನೀಡ್ತಾ ಇದ್ರಿ ಅಷ್ಟೊಂದು ಕಷ್ಟದ ಅನುಭವ ಅಂತ ನೀವು ನೆನಪಿಸಿಕೊಳ್ಳೋದಾದ್ರೆ ಯಾವ ರೀತಿ ಇತ್ತು ಆಗ ಕಲಾವಿದನ ಪರಿಸ್ಥಿತಿ ಅಂತ ಈಗಿನ ಹಾಗೆ ಸುಖ ಇರಲಿಲ್ಲ ಕಲಾವಿದರಿಗೆ ಬಿಡದಿ ವ್ಯವಸ್ಥೆ ಇರ್ತದೆ ಅಲ್ಲಿ ಉಳ್ಕೊಳ್ಳುವ ವ್ಯವಸ್ಥೆ ದೇವಸ್ಥಾನದಲ್ಲಿ ಮಧ್ಯಾಹ್ನ ಜಾಗಟೆ ಶಬ್ದ ಮಣಿ ಶಬ್ದ ಕೇಳಿಸ್ತದೆ ಆವಾಗೂ ನಿದ್ದೆ ಮಾಡಬೇಕಾಗ್ತದೆ ಪೂರ್ಣ ನಿದ್ದೆಯೂ ಸರಿಯಾಗಿ ಬರುವುದಿಲ್ಲ ಕೆಲವು ಸ್ನಾನದ ಅಡೆತಡೆ ದೂರ ಈಗಿನ ಹಾಗೆ ಕೊಳವೆ ಬಾವಿ ಇಲ್ಲ ದೂರದ ಹೊಳೆಯ ಎಲ್ಲಾದರೂ ತೋಡು ಹುಡುಕಿಕೊಂಡು ಹೋಗಬೇಕು ಸ್ನಾನ ಪೂರೈಸಬೇಕು ನಿತ್ಯಾನಕ್ಕೂ ಅವಕಾಶ ಇಲ್ಲ ಈಗಿನ ಹಾಗೆ ಸುಖ ಇಲ್ಲ ಕಷ್ಟಪಟ್ಟಾದರೂ ಅವ ಕಲಾವಿದನ ಆಗಬೇಕು ಅಂತ ಆಸೆ ತುಡಿತಾ ಇತ್ತು ಕಾರಣ ಆಗುವುದಕ್ಕೆ ಸಾಧ್ಯ ಸಂದರ್ಭದಲ್ಲಿ ನಿಜಕ್ಕೂ ನಿಮ್ಮ ಮಡದಿಯನ್ನ ನೆನಪಿಸ್ಕೋಬೇಕಾಗ್ತದೆ ಅಂದ್ರೆ ಮೂರು ವರ್ಷಗಳ ಕಾಲ ಕೂಡ ನೀವು ಮೇಳದಲ್ಲಿ ಇದ್ದವರು ಆರು ತಿಂಗಳು ಉಳಿದ ಸಮಯದಲ್ಲಿ ಅತಿಥಿ ಕಲಾವಿದರಾಗಿ ಹೋಗ್ತಾ ಇದ್ದವರು ಮನೆ ಜವಾಬ್ದಾರಿ ಪೂರ್ತಿ ನಿಮ್ಮ ಶ್ರೀಮತಿ ಅವರು ವಹಿಸ್ಕೊಳ್ತಾ ಇದ್ರು ಅವರ ಬಗ್ಗೆ ಏನು ಹೇಳ್ತೀರಾ ನಾನು ಯಕ್ಷಗಾನ ಕಲಾವಿದನ ಮನೆಯ ಇಡೀ ಹೊಣೆಗಾರಿಕೆಯನ್ನು ಹೊರುವವರು ಅವರ ಕೈ ಹಿಡಿದ ಹೆಂಡತಿಯರಿ ಆದ ಕಾರಣ ಕಲಾವಿದನಿಗೆ ಸನ್ಮಾನ ಏನಾದರೂ ನಡೆಯುವುದಿದ್ದರೆ ಅವರನ್ನು ವೇದಿಕೆ ಕರೆಸಲೇಬೇಕು ಅವರ ತ್ಯಾಗ ಬಹಳಷ್ಟು ಕಲಾವಿದರ ಹೆಂಡತಿಯರಿಗೆ ಕಲಾವಿದನ ನಿವೃತ್ತಿ ಆದ ಮೇಲೆ ಆ ಮೇಳವನ್ನು ನಡೆಸುವಂತಹ ಯಜಮಾನರು ಏನಾದರೂ ಆರ್ಥಿಕವಾಗಿ ಸಹಾಯವನ್ನು ಮಾಡಿದರೆ ಮತ್ತೆ ಆ ಸಂಸಾರ ಸಂತೋಷದಿಂದ ಇರುವುದಕ್ಕೆ ಸಾಧ್ಯ ಅಂತ ನಾನು ಹೇಳಬಲ್ಲೆ ಊಶ ಅದಕ್ಕೆ ಅವಕಾಶವನ್ನು ಪ್ರೇಕ್ಷಕರು ಒತ್ತಿ ಯಜಮಾನರಿಂದ ಮಾಡಿಸಿದರೆ ಸಂತೋಷ ಅಂತ ನನ್ನ ಅನಿಸಿಕೆ ಖಂಡಿತ ಗುರುಗಳೇ ಅಂದರೆ ಇಷ್ಟೊಂದು ಕಷ್ಟ ನಷ್ಟದ ಜೀವನದ ಬಳಿಕವು ಯಕ್ಷಗಾನ ಕಲಾವಿದನಲ್ಲಿ ಒಂದು ವಿದ್ವತ್ ಇರುತ್ತೆ ಅಂದರೆ ಆತನ ಫಾರ್ಮಲ್ ಎಜುಕೇಷನ್ ಎಷ್ಟೇ ಆದರೆ ಆತ ರಂಗದಲ್ಲಿ ಕಲಿಯುವ ಕಲಿಕೆ ಹಾಗೆ ಪುರಾಣಗಳ ಜ್ಞಾನ ಆತನನ್ನು ಗಂಟೆಗಟ್ಟಲೆ ರಂಗದಲ್ಲಿ ಮಾತನಾಡಿಸುವಂತೆ ಮಾಡುತ್ತೆ ಈ ವಿದ್ವತ್ನ ಬಗ್ಗೆ ಎಷ್ಟೋ ವಿದ್ಯಾವಂತರು ಅಚ್ಚರಿ ಪಡುವ ಹಾಗೆ ಮಾಡುತ್ತೆ ಸೊ ಈ ಕಲಾವಿದನ ಒಂದು ಹೆಮ್ಮೆಯ ಬಗ್ಗೆ ಏನು ಹೇಳ್ತೀರಾ ಸರ್ ಕಲಾವಿದನಾದವ ರೂಪುಗೊಳ್ಳುವುದು ಬರೀ ಒಬ್ಬನಿಂದ ಆಗಿ ಅಲ್ಲ ಮೇಳ ಅಂತಂದರೆ ಎಲ್ಲರೂ ಜೊತೆ ಸೇರಬೇಕು ಹಿರಿಯ ಕಲಾವಿದರಿರಲಿ ಕಿಲೆ ಕಿರಿಯ ಕಲಾವಿದರಲ್ಲಿ ಒಬ್ಬರೊಬ್ಬರನ್ನು ಹೊಂದಿಕೊಂಡ್ರೆ ಮಾತ್ರ ಆ ಕಥೆ ಜನರ ಮುಟ್ಟುವುದಕ್ಕೆ ಸಾಧ್ಯ ಇದೆ ಬರೀ ಯಕ್ಷಗಾನ ನೋಡುವುದು ಕಾಲವನ್ನು ಕಳೆಯುವುದಕ್ಕಲ್ಲ ಅದರಲ್ಲಿ ಜೀವನಾದರ್ಶ ಬಹಳಷ್ಟು ಇದೆ ಒಂದು ರಾಮಾಯಣದ ಕಥೆಯನ್ನಾಗಲಿ ಅಥವಾ ಮಹಾಭಾರತ ಕಥೆಯನ್ನಾಗಲಿ ಭಾಗವತ ಕಥೆಯನ್ನಾಗಲಿ ರಂಗದಲ್ಲಿ ನಾವು ಮಾಡಿ ತೋರಿಸಿದಾಗ ಪ್ರೇಕ್ಷಕರಾದವರು ಒಧೆಯೇ ನೋಡಿ ರಾತ್ರಿ ಬೆಳಗಾವಿ ಮಾಡಿಕೊಳ್ಳುವುದಕ್ಕಾಗಿ ಬರುವುದಲ್ಲ ತಮ್ಮ ಜೀವನವನ್ನು ಹೇಗೆ ರೂಪಿಸಬೇಕು ಅಂತ ಆ ಪಾತ್ರಧಾರಿಯ ಮಾತನ್ನು ಕೇಳಿ ಅಭಿನಯವನ್ನು ನೋಡಿ ಅವ ತನ್ನ ಬದುಕಲ್ಲಿ ಅಳವಡಿಸಿಕೊಳ್ತಾನೆ ಆದ ಕಾರಣ ಕಲಾವಿದನು ಅದರಿಂದ ತೃಪ್ತನಾಗ್ತಾನೆ ಹೀಗಿಗೆ ಆ ಪಾತ್ರ ಇತ್ತು ಅವನನ್ನು ನೆನಪಿಸ್ತಾನೆ ತನ್ನ ಬದುಕು ಹಸನಾಗ್ತದೆ ಅಂತ ಪ್ರೇಕ್ಷಕರು ಮನಸ್ಸಿನಲ್ಲಿ ಆ ಕಲಾವಿದನನ್ನು ಸದಾ ನೆನಪಿಸ್ತಾ ಇದ್ದಾರೆ ಯಕ್ಷಗಾನ ಅಂದು ಮತ್ತು ಹೋಲಿಕೆ ಮಾಡಿ ನೋಡೋದಾದ್ರೆ ಟೆಂಟ್ ಮೇಳಗಳಿಲ್ಲ ಬಡಗಿನಲ್ಲಿ ಎರಡು ಬಿಟ್ಟರೆ ಟೆಂಕಿನಲ್ಲಿ ಇಲ್ಲ ಬೆಳವಣಿಗೆ ಬಗ್ಗೆ ಏನ್ ಹೇಳ್ತೀರಾ ಯಕ್ಷಗಾನ ಖಂಡಿತವಾಗಿಯೂ ಬಿದ್ದು ಹೋಗುವುದಿಲ್ಲ ಹಿಂದಿಗಿಂತ ಈಗ ಸಕಲ ಸೌಕರ್ಯ ಇದೆ ಹಾಗೆಂತ ವೃತ್ತಿಗೆ ಬರುವಂತಹ ಕಲಾವಿದರು ಕಡಿಮೆ ಹವ್ಯಾಸಿಯಾಗಿ ಬಹಳಷ್ಟು ಮಂದಿ ಇದ್ದಾರೆ ಆದ ಕಾರಣ ಯಕ್ಷಗಾನ ಖಂಡಿತವಾಗಿಯೂ ಉಳಿದೇ ಉಳಿಯುತ್ತದೆ ಮೊದಲಿಂದಲೂ ಇತ್ತು ಆದರೆ ಮಾರ್ಪಾಟು ಆಗಿದೆ ಅದನ್ನು ಸಮಾಜ ಒಪ್ಪಿಕೊಳ್ಳೇಬೇಕು ಹಿಂದಿನ ಹಾಗಲ್ಲ ಬೆಳಗ್ಗಿನ ತನಕ ಕಾರ್ಯಕ್ರಮ ನಡೆಯುವುದಿಲ್ಲ ಪ್ರೇಕ್ಷಕ ವರ್ಗವು ಬಂದು ನೋಡುವ ಸ್ಥಿತಿಯಲ್ಲಿಲ್ಲ ಅಂತ ಯಕ್ಷಗಾನ ನೋಡುವಂತಹ ಅಭಿಮಾನಿ ವರ್ಗ ಹೆಚ್ಚಾಗಿದೆ ಯಕ್ಷಗಾನಕ್ಕೆ ಯಕ್ಷಗಾನ ರಂಗಭೂಮಿಯಲ್ಲಿ ರಂಗಭೂಮಿಯಲ್ಲಿರುವಂಥ ನಿಮ್ಮ ಜ್ಞಾನವನ್ನ ನಿಮ್ಮಲ್ಲಿಗೆ ಕೊನೆಗೊಳಿಸದೆ ಅದನ್ನು ವಿದ್ಯಾರ್ಥಿಗಳಿಗೆ ಧಾರೆ ಏರಿತಾ ಇದ್ದೀರಾ ನೀವು ನಿಮ್ಮ ಈ ಯಕ್ಷ ಶಿಕ್ಷಣದ ಬಗ್ಗೆ ಏನು ಹೇಳ್ತೀರಾ ಸರ್ ಯಕ್ಷಗಾನ ಕೇಂದ್ರ ಅಂತ ತೆಂಕಿನಲ್ಲಿ ಬಹಳಷ್ಟು ಕಡಿಮೆ ಧರ್ಮಸ್ಥಳದಲ್ಲಿತ್ತು ಈಗ ನಿಲ್ಲಿಸಿದ್ದಾರೆ ಯಕ್ಷಗಾನ ಕಲಿಯುವ ಮಕ್ಕಳು ಕಡಿಮೆ ಆಗಿದ್ದಾರೆ ಹಾಗೆಂತ ಶಾಲಾ ಕಾಲೇಜುಗಳಲ್ಲಿ ಯಕ್ಷಗಾನ ವಾರ್ಷಿಕೋತ್ಸವ ನಡೆಯುತ್ತದೆ ಅಲ್ಲಿ ಕಾರ್ಯಕ್ರಮ ನಿರಂತರ ಮಾಡಿಸ್ತಾ ಇರ್ತಾರೆ ಆದ ಕಾರಣ ವೃತ್ತಿ ಅಲ್ಲದೇ ಇದ್ದರೂ ಕಲಿಯುವಂಥ ತುಡಿತ ಬಹಳಷ್ಟು ಮಂದಿಗಳಲ್ಲಿ ಇರ್ತದೆ ಅಳಿಕೆ ಲೋಕಸೇವಾ ವೃಂದದಲ್ಲಿ ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷಗಳಿಂದ ಯಕ್ಷಗಾನವನ್ನು ನಾನು ಕಲಿಸಿಕೊಡ್ತಾ ಇದ್ದೇನೆ ಬರೀ ಅಲ್ಲಿ ಯಾರೇ ಅತಿಥಿಗಳು ಬರಲಿ ಅವರಿಗೆ ಯಕ್ಷಗಾನವನ್ನೇ ಅಲ್ಲಿ ತೋರಿಸ್ತಾ ಇದ್ದಾರೆ ಹಿರಿಯರಾದಂಥ ಇವು ಗಂಗಾಧರ್ ಭಟ್ರು ಚೇರ್ಮನ್ರು ಅವರು ಯಕ್ಷಗಾನವನ್ನು ತುಂಬ ಪ್ರೀತಿಸ್ತಾರೆ ಯಕ್ಷಗಾನ ಗೊತ್ತಿರುವಂಥ ಮಕ್ಕಳಿಗೂ ಕೂಡ ಅಲ್ಲಿ ವಿದ್ಯಾರ್ಥಿಯಾಗಿ ಸೇರ್ಪಡೆಗೊಳ್ಳುವುದಕ್ಕೆ ಅವರು ತುಂಬ ಅವಕಾಶವನ್ನು ಮಾಡಿಕೊಡ್ತಾರೆ ವರ್ಷ ವರ್ಷ ಒಂದು ಹದಿನೈದು ಇಪ್ಪತ್ತು ಕಾರ್ಯಕ್ರಮ ನಡೀತಾ ಇದೆ ವರ್ಷ ವರ್ಷ ಅಲ್ಲಿ ಹೋಗಿ ಮಕ್ಕಳನ್ನು ನಾನು ಸಿದ್ಧಗೊಳಿಸಿ ರಂಗಕ್ಕೆ ತರ್ತಾ ಇದ್ದೇನೆ ಅದ್ಭುತ ಸರ್ ಯಕ್ಷಗಾನದ ವೃತ್ತಿಯಲ್ಲಿ ನಲವತ್ಮೂರು ವರ್ಷಗಳ ಕಾಲ ಈಗ ನಿವೃತ್ತಿಯಲ್ಲಿ ಅತಿಥಿ ಕಲಾವಿದರಾಗಿ ನಿಮ್ಮ ಒಟ್ಟು ಜೀವನವನ್ನೇ ಯಕ್ಷಗಾನಕ್ಕಾಗಿ ಮುಡಿಪಾಗಿಟ್ಟುಕೊಂಡಂಥವ್ರು ಕೊನೆಯದಾಗಿ ಈ ಕಲೆ ಹಾಗೆ ನಿಮ್ಮ ಇದರಲ್ಲಿ ಕಲಾಪಯಣದ ಬಗ್ಗೆ ಏನು ಹೇಳ್ತೀರಾ ಸರ್ ಯಕ್ಷಗಾನವನ್ನು ಉಳಿಸುವುದಕ್ಕೂ ಬೆಳೆಸುವುದಕ್ಕೂ ಪ್ರೇಕ್ಷಕರಿಗೆ ಕಾರಣ ಕಲಾವಿದನಾಗಲಿ ಅಥವಾ ಕಲೆಗೆ ಪ್ರೋತ್ಸಾಹನ ಕೊಡುವಂತಹ ಕಲಾ ಸಂಪನ್ನರಾಗಲಿ ಅಥವಾ ಕಲಾ ಪೋಷಕರೋ ಅಥವಾ ಕಲಾಭಿಮಾನಿಗಳು ಜೊತೆ ಸೇರಬೇಕು ಆಗಿದ್ದರೆ ಮಾತ್ರ ಕಲೆ ಉಳಿಯುತ್ತದೆ ಕಲಾವಿದನಿಗೆ ಆರ್ಥಿಕವಾಗಿಯೂ ಹಣ ಬೇಕಾಗ್ತದೆ ಅದನ್ನು ಒದಗಿಸಿಕೊಡುವವರು ಯಜಮಾನರು ಯಜಮಾನರು ಕಲೆ ಮತ್ತು ಪ್ರೇಕ್ಷಕರು ಇದೆಲ್ಲ ಒಂದು ಸಮ್ಮಿಳಿತವಾಗಿ ಇದ್ರೆ ಮಾತ್ರ ಕಲೆ ಉಳಿದಿತ್ತು ಅಂತ ನನ್ನ ಅನಿಸಿಕೆ ಖಂಡಿತ ಗುರುಗಳೇ ಅಂದರೆ ಯಕ್ಷಗಾನ ಸಾಕಷ್ಟು ಒಂದು ಬದುಕಲ್ಲಿ ಪಾಠ ಕಲಿಸಿದೆ ಎಷ್ಟೇ ಕಷ್ಟದಲ್ಲಿ ಮೇಲೆ ಬಂದರೂ ಕೂಡ ಆ ಒಂದು ಯಕ್ಷಗಾನದಲ್ಲಿ ಇದ್ದಂತಹ ಪ್ರೀತಿ ಇವರನ್ನು ಈ ಮಟ್ಟಕ್ಕೆ ತಂದು ನಿಲ್ಲಿಸಿದೆ ಎಲ್ಲ ರೀತಿಯ ವೇಷಧಾರಿಯಾಗಿ ಕಲಾಭಿಮಾನಿಗಳ ಮನಸ್ಸಿನಲ್ಲಿ ಅಚ್ಚುತ್ತಿ ಉಳಿದ ಇರುವಂತಹ ಉಬರಣ್ ಕೌಮೇಶ್ ಶೆಟ್ಟಿ ಅವರ ಮಾತು ಇಷ್ಟೊತ್ತು ಕೇಳಿದ್ರಿ ಸರ್ ಇಷ್ಟೊತ್ತು ನಮ್ಮ ಜೊತೆ ಭಾಗವಹಿಸಿದ್ದಕ್ಕೆ ಧನ್ಯವಾದ ಸರ್ ಸುದ್ದಿ ಟಿವಿಯವರಿಗೆ ಹಾಗೆ ವೀಕ್ಷಕರಿಗೆ ಶ್ರೋತೃಗಳಿಗೆ ನಮಸ್ಕಾರ ವೀಕ್ಷಕರೇ ಇಷ್ಟೊತ್ತು ಕೇಳಿದ್ರಲ್ಲ ಅನುಭವದ ಮಾತು ದೀರ್ಘಕಾಲ ಯಕ್ಷಸೇವೆಯನ್ನು ಮಾಡಿದಂತಹ ಉಬ್ಬರಾಟಕ ಉಮೇಶ್ ಶೆಟ್ಟಿ ಅವರ ಮಾತು ಮುಂದಿನ ವಾರ ಮತ್ತೊಬ್ಬ ಕಲಾವಿದನ ಜೊತೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ ಸುದ್ದಿ ಟಿವಿ ನಾವು ಸುಳ್ಳು ಹೇಳಲ್ಲ